ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಹಳ್ಳಿ ಐದ ಆಲ್ ಇನ್ ಒನ್ ಕನ್ನಡ ಚಾನಲ್. ಫ್ರೆಂಡ್ಸ್, ನಮ್ಮ ಹಳ್ಳಿ ಐದ ಆಲ್ ಇನ್ ಒನ್ ಕನ್ನಡ ಚಾನಲ್ಗೆ ಎಲ್ಲರೂ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ, ಜಲಸಂಪನ್ಮೂಲ ಇಲಾಖೆಯಲ್ಲಿ ನೇಮಕಾತಿ ನಡೀತಾ ಇದೆ. ಫ್ರೆಂಡ್ಸ್, ಇಲ್ಲಿ PUC ITI ಡಿಪ್ಲೊಮಾ ಪಾಸಾದ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ 155 SDA ಹುದ್ದೆಗಳನ್ನು ಕರೆದಿದ್ದಾರೆ. ಫ್ರೆಂಡ್ಸ್, ಇದಕ್ಕೆ ಯಾವುದೇ ರೀತಿ ಪರೀಕ್ಷೆ ಇರುವುದಿಲ್ಲ ಮತ್ತು ಶುಲ್ಕ ಕೂಡ ಇರುವುದಿಲ್ಲ, ನೇರವಾಗಿ ಅಪ್ಲಿಕೇಶನ್ ಹಾಕ್ಬೋದು. ಫ್ರೆಂಡ್ಸ್, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ಎಷ್ಟು ಪೋಸ್ಟ್ಗಳಿವೆ, ಯಾರ್ ಅಪ್ಲೈ ಮಾಡುವುದು, ಎಜುಕೇಷನ್ನು, ಸ್ಯಾಲರಿ ಡೀಟೇಲ್ಸು, ಅರ್ಜಿ ಯಾವ ರೀತಿ ಸಲ್ಲಿಸಬೇಕು, ವಯೋಮಿತಿ ಹಾಗೂ ರಜಿಸ್ಟ್ರೇಷನ್ ಮೂಡ ಯಾವ ರೀತಿ ಎಲ್ಲ ಹೇಳ್ತೀನಿ. ಫ್ರೆಂಡ್ಸ್, ವಿಡಿಯೋನ ಸ್ಕಿಪ್ ಮಾಡಿದ ಕೊನೆ ತಗೊಂಡು, ಹಾಗೆ ಮಾಹಿತಿ ಇಷ್ಟಾದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಮತ್ತು ಹೊಸಬರ ನಮ್ಮ ಚಾನಲ್ ನೋಡ್ತಿರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಆನ್ ಮಾಡಿಕೊಂಡ್ರೆ ನಾವು ಹಾಕುವಂಥ ಎಲ್ಲ ವಿಡಿಯೋಗೆ ನೋಟಿಫಿಕೇಶನ್ಗೆ ಬರ್ತವೆ. CSE ಬಗ್ಗೆ, ಜಾಬ್ ಬಗ್ಗೆ ಹಾಗೂ ಸರ್ಕಾರದ ಇತರ ಮಾಹಿತಿಗಳು ನಿಮಗೆ ನೇರವಾಗಿ ದೊರೆಯುತ್ತವೆ. ಓಕೆ ಫ್ರೆಂಡ್ಸ್, ವಿಷಯ ಹೋಗೋಣ. ಫ್ರೆಂಡ್ಸ್ ನೋಡಿ, ಇನ್ಫಾರ್ಮೇಶನ್ ಈ ರೀತಿ ಕೊಟ್ಟಿದ್ದಾರೆ. ಜಲಸಂಪನ್ಮೂಲ ಇಲಾಖೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕರ್ನಾಟಕ ಸರ್ಕಾರ ಜಲಸಂಪನ್ಮೂಲ ಇಲಾಖೆ ನೇಮಕಾತಿ 2022 ಇಲ್ಲಿ 155 SDA ಗ್ರೂಪ್ ಸಿ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಕರೆ ಸಲ್ಲಿಸಿ ಅಂತ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ಕೊಟ್ಟಿದ್ದಾರೆ ಜಲಸಂಪನ್ಮೂಲ ಇಲಾಖೆ ನೇಮಕಾತಿ 2022. ಇಲ್ಲಿ ಖಾಲಿ ಹುದ್ದೆಗಳ ಸೂಚನೆ ಕೊಟ್ಟಿದ್ದಾರೆ. ಡಿಪಾರ್ಟ್ಮೆಂಟ್ ಹೆಸರು ಬಂದ್ಬಿಟ್ಟು ಜಲಸಂಪನ್ಮೂಲ ಇಲಾಖೆ ಜಲಸಂಪನ್ಮೂಲ ಇಲಾಖೆ ನೇಮಕಾತಿ 2022 ಕರ್ನಾಟಕ ಕೊಟ್ಟಿದ್ದಾರೆ. ಇದೊಂದು ಕರ್ನಾಟಕ ಸರ್ಕಾರದ ಜಲಸಂಪನ್ಮೂಲ ಇಲಾಖೆಗಿದೆ. ಇಲ್ಲಿ ಒಟ್ಟು ಹುದ್ದೆ ಬಂದ್ಬಿಟ್ಟು 155 ಪೋಸ್ಟ್ಗಳಿವೆ. ಇನ್ನು ಉದ್ಯೋಗ ಸ್ಥಳ ಬಂದ್ಬಿಟ್ಟು ಬೆಂಗಳೂರು ಮತ್ತು ಕರ್ನಾಟಕ, ಅಂದರೆ ಬೆಂಗಳೂರಲ್ಲಿ ಇರ್ತಕ್ಕಂಥ ಉದ್ಯೋಗ ಇದು. ಹುದ್ದೆ ಹೆಸರು ಬಂದ್ಬಿಟ್ಟು ಬ್ಯಾಕ್ ಲ್ಯಾಕ್ ಎರಡನೇ ವಿಭಾಗದ ಸಹಾಯಕ, ಅಂದರೆ SDA ಗ್ರೂಪ್ ಸಿ ಹುದ್ದೆಗಳಾಗಿವೆ. ಇನ್ನು ವೇತನ ಬಂದ್ಬಿಟ್ಟು 21,400 42,000 ರೂಪಾಯಿ ಪರ್ ಮಂತ್ ಅಲ್ಲಿ ಇರುತ್ತೆ. ಇನ್ನು ಜಲಸಂಪನ್ಮೂಲ ಇಲಾಖೆಯ ಕರ್ನಾಟಕ ನೇಮಕಾತಿ 2022 ಅರ್ಹತೆ ಇವರೇ. ಇಲ್ಲಿ ಈ ಹುದ್ದೆಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆ ಏನು ಇರಬೇಕಂದ್ರೆ ಇಲ್ಲಿ ಕೊಡಿದ್ರೆ ಶೈಕ್ಷಣಿಕ ಅರ್ಹತೆ ಜಲಸಂಪನ್ಮೂಲ ಇಲಾಖೆಯ ಕರ್ನಾಟಕ ಅಧಿಕೃತ ಸೂಚನೆ ಪ್ರಕಾರ ಅಭ್ಯರ್ಥಿಯು ಡಿಪ್ಲೊಮಾ ಯಾವುದೇ ಮಾನ್ಯತೆ ಪಡೆದ ಮಂಡಳಿಯಿಂದ ಅಥವಾ ವಿಶ್ವವಿದ್ಯಾಲಯದಿಂದ ಪಾಸಾಗಿರುವುದನ್ನು ಕೊಟ್ಟಿದ್ದಾರೆ. ಹಾಗೂ PUC ಮತ್ತು ಡಿಪ್ಲೊಮಾ ಪಾಸ್ ITI ಆದರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಫ್ರೆಂಡ್ಸ್, ಇಲ್ಲಿ ವಯೋಮಿತಿ ಬಂದ್ಬಿಟ್ಟು ಕನಿಷ್ಠ 18 ವರ್ಷ ಕೊಟ್ಟಿದ್ದಾರೆ, ಗರಿಷ್ಠ 40 ವರ್ಷ ವಯೋಮಿತಿ ಕೊಟ್ಟಿದ್ದಾರೆ. ಅಷ್ಟು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಇನ್ನು ವಯೋಮಿತಿ ಬಂದ್ಬಿಟ್ಟು ಸಲ್ಲಿಕೆಗಳು ಕೊಟ್ಟಿದ್ದಾರೆ. PWD ವಿಧವೆ ಅಭ್ಯರ್ಥಿಗಳಿಗೆ 10 ವರ್ಷಗಳ ಸಲ್ಲಿಕೆ ಕೊಟ್ಟಿದ್ದಾರೆ. ಅರ್ಜಿ ಶುಲ್ಕ ಬಂದ್ಬಿಟ್ಟು ಇಲ್ಲಿ ಯಾವುದೇ ರೀತಿ ಶುಲ್ಕವೆಲ್ಲ ನೀವು ಆಗಲೇ ನೋಡಿರುತ್ತೆ ಅಂದರೆ ಇಲ್ಲಿ ಶುಲ್ಕವೆಲ್ಲ ಉಚಿತವಾಗಿ ಅಪ್ಲಿಕೇಶನ್ ಆಗ್ಬೋದು. ಇನ್ನು ಅಲ್ಲಿ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂದರೆ ಮೆರಿಟ್ ಪಟ್ಟಿಯ ಮೇಲೆ, ಅಂದರೆ ಮೆರಿಟ್ ಬೇಸ್ ಮೇಲೆ ಇದು ಸೆಲೆಕ್ಷನ್ ಮಾಡ್ಕೋತಾರೆ. ಫ್ರೆಂಡ್ಸ್, ಅರ್ಜಿಗಳು ಆರಂಭ ಆಗುವ ದಿನಾಂಕ ಯಾವಾಗಂದರೆ ಈ ರೀತಿಯಾಗಿ ನೋಡಿ, ಅರ್ಜಿ ಸ್ಟಾರ್ಟ್ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ 26 ಸೆಪ್ಟೆಂಬರ್ 2022. ಅಂದರೆ ಫ್ರೆಂಡ್ಸ್, ಸೋಮವಾರದಿಂದ ಅರ್ಜಿಗಳು ಓಪನ್ ಆಗ್ತೀವಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿಕೊಂಡ ದಿನಾಂಕ 25 ಅಕ್ಟೋಬರ್ 2022. ಫ್ರೆಂಡ್, ಇಂಟ್ರೆಸ್ಟ್ ಇದ್ರೆ ಅರ್ಜಿಯನ್ನು ಸಲ್ಲಿಸಬಹುದು. ಇವಾಗ ಆಪ್ಷನ್ಗಳಂತ ನೋಟಿಫಿಕೇಷನ್ ಮತ್ತು ಅಪ್ರೈಲ್ ಲಿಂಕನ್ನು ವೀಡಿಯೋಗಳಲ್ಲಿ ಹಾಕತ್ತೀನಿ. ಇವಾಗ ಯಾವ ರೀತಿ ಅಂತ ಅದನ್ನು ತೋರಿಸಿ ನೋಡ್ಕೊಂಬರೋಣ. ಫ್ರೆಂಡ್ಸ್ ನೋಡಿ, ಕರ್ನಾಟಕ ಸರ್ಕಾರದ ಜಲಸಂಪನ್ಮೂಲ ಇಲಾಖೆ ಆಫೀಷಿಯಲ್ ವೆಬ್ಸೈಟ್ ಆಗಿದೆ. ಇಲ್ಲಿರ್ತಕ್ಕಂಥ ಹುದ್ದೆಗಳ ಬಗ್ಗೆ ಹೇಳ್ತೀನಿ ಇವಾಗ ಏನಿದೆ ಅಂತ. ಇಲ್ಲಿ ನೋಡಿ, ಫಸ್ಟ್ ಒಂದು ಇಲ್ಲಿ ಮೇಲುಗಡೆ ಇಲ್ಲಿ ಹೋಮ್ ಪೇಜ್ ಇದೆ, ಇಲ್ಲಿ ನೇಮಕಾತಿ ಅಂತ ಒಂದು ಟ್ಯಾಪ್ ಕಾಣ್ತದೆ. ಇಲ್ಲಿ ನೀವು ಅಂತ ಬ್ಲಿಂಕ್ ಆಗ್ತಾ ಇದೆ, ಅದು ಅಲ್ಲಿ ನೀವು ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಜಲಸಂಪನ್ಮೂಲ ಇಲಾಖೆಯಲ್ಲಿ ಗ್ರೂಪ್ ಸಿ ವೃಂದದ ಬ್ಯಾಕ್ಲ್ಯಾಕ್ ಪರಿಶಿಷ್ಟ ಜಾತಿ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳಿಗೆ ನೇಮಕಾತಿ ಅರ್ಜಿ ಆಹ್ವಾನ ಪ್ರಕಟಣೆ 23/9/2022. ಇಲ್ಲಿ ನೀವು ಅಂತ ಬ್ಲಿಂಕ್ ಆಗ್ತದೆ. ಇದನ್ನು ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು PDF ಒಂದು ಫಾರ್ಮೆಟ್ ಓಪನ್ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ. ಮೊದಲನೇ ಬ್ಯಾಕ್ಲ್ಯಾಕ್ ಪರಿಶಿಷ್ಟ ಜಾತಿ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳು ನೇಮಕಾತಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅಧಿಸೂಚನೆ ಬಂದಿದೆ, ಇಲ್ಲಿ ಅಧಿಸೂಚನೆ ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಅಲ್ಲಿ 3 ರೂಪಾಯಿ ಥರ ಫೈನ್ ಕೊಟ್ಟಿದ್ದಾರೆ. ಮೊದಲನೇ ನೋಡಬೇಕಾದ್ರೆ ಗೆಜೆಟೆಡ್ ಅಧಿಸೂಚನೆ ಕೊಟ್ಟಿದ್ದಾರೆ. ಸೆಕೆಂಡನ್ನು ಇನ್ಫಾರ್ಮೇಶನ್ ಇದೆ ಇಲ್ಲಿ. ಆಮೇಲೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗೆ ಸೂಚನೆ ಕೊಟ್ಟಿದ್ದಾರೆ. ಇಲ್ಲಿ ಅಧಿಸೂಚನೆ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ PDF ಬರುತ್ತೆ, ಅದು ತೋರಿಸ್ತೀನಿ ಯಾವ ರೀತಿ ಅಂತ. ಇಲ್ಲಿ ಓಪನ್ ಆಗ್ತಾ ಇದೆ. ಫ್ರೆಂಡ್ಸ್, ಇದು PDF ಆಗಿದೆ, ಈ ರೀತಿ ಓಪನ್ ಆಗ್ತಾ ಇದೆ ಅದು. ಇಲ್ಲಿ ನೋಡಿ, ಕರ್ನಾಟಕ ಸರ್ಕಾರ ಜಲಸಂಪನ್ಮೂಲ ಇಲಾಖೆ ಕೊಟ್ಟಿದ್ದಾರೆ. ಅಧ್ಯಕ್ಷರು ಪರಿಶಿಷ್ಟ ಜಾತಿ ಬ್ಯಾಕ್ಲ್ಯಾಗ್ ದ್ವಿತೀಯ ದರ್ಜೆಯ ಸಹಾಯಕ ಹುದ್ದೆಗಳಿಗೆ ನೇಮಕಾತಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸುಮಾರು 16 ಪೇಜ್ PDF ಇದೆ. ಇಲ್ಲಿ ಜಸ್ಟ್ ನಾನು ತೋರಿಸ್ನಾಗೆ ಯಾರು ಹೋಗ್ತೀನಿ ಅಂತ. ಇಲ್ಲಿ ಆನ್ಲೈನ್ ಡೇಟ್ ನೋಡ್ಬೇಕಾದ್ರೆ 25/10/2022 ಲಾಸ್ಟ್ ಡೇಟು ಸಂಜೆ 5:30 ಇಲ್ಲಿ ಸೂಚನೆಗಳು ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ ಏನಿದೆ ಅಂತ. ಹಾಗೆ ಇಲ್ಲಿ ಪೋಸ್ಟ್ ಕೂಡ ಬೇರೆ ಬೇರೆ ಮಾಡಿದ್ದಾರೆ, 150 ಪೋಸ್ಟ್ ಯಾವಿದೆ ಅಂತ ನೋಡ್ಕೊಟ್ಟಿದ್ದಾರೆ. ಇಲ್ಲಿ ಆಯ್ಕೆ ವಿಧಾನ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಮೇಲೆ ಹೇಳಿದ ನಿಯಮಗಳಲ್ಲಿ ನಿಗದಿಪಡಿಸಿರುವ ವಯಸ್ಸು ಮತ್ತು ಶೈಕ್ಷಣಿಕ ಅರ್ಹತೆ ಪಡೆದ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲು ಕೊಟ್ಟಿದ್ದಾರೆ. ಹಾಗೆ ಕೆಲವೊಂದು ಅರ್ಹತಾ ಷರತ್ತು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಶೈಕ್ಷಣಿಕ ವಿದ್ಯಾರ್ಥಿ ಕೊಟ್ಟಿದ್ದಾರೆ, ಸರಿ ನೋಡ್ಕೊಳ್ಳಿ. ಆಗಲೇ ಎಲ್ಲಿದ್ರೆ ಡಿಪ್ಲೊಮಾ ಅಷ್ಟು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಶೈಕ್ಷಣಿಕ ವಿದ್ಯಾರ್ಥಿ ಕೊಟ್ಟಿದ್ದಾರೆ. ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಡೆಸುವ ಪದವಿ ಪೂರ್ವ ಪರೀಕ್ಷೆ, ಅಂದರೆ PUC ಪಾಸ್ ಆಗಿರಬೇಕು. CBSE ಮತ್ತು ICSE ನಡೆಸುವ ಮಂಡಳಿ 10+2 ಪರೀಕ್ಷೆ ಪಾಸ್ ಆಗಿರಬೇಕು. ಅಥವಾ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ NIOS ವತಿಯಿಂದ ನಡೆಸುವ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್ ಆಗಿರಬೇಕು. ಹಾಗೂ 3 ವರ್ಷಗಳ ಡಿಪ್ಲೊಮಾ ಕೂಡ ಕೊಟ್ಟಿದ್ದಾರೆ. ಇಲ್ಲಿ 3 ವರ್ಷಗಳ ಡಿಪ್ಲೊಮಾ ಕೂಡ ಕೊಟ್ಟಿದ್ದಾರೆ, ಪಾಸ್ ಆಗಿರಬೇಕು ಇದು. ಆಮೇಲೆ 2 ವರ್ಷಗಳ ITI ಪಾಸ್ ಅವರು ಕೂಡ ಅಪ್ಲೈ ಮಾಡ್ಬೋದು. ಫ್ರೆಂಡ್ಸ್, ಇದರಲ್ಲಿ ಎಲ್ಲ ಮಾಹಿತಿ ಕ್ಲಿಯರ್ ಕೊಟ್ಟಿದ್ದಾರೆ. ಈ ರೀತಿ PUC
ಐ ಟಿ ಐ ಡಿಪ್ಲೊಮಾ ಡಿಗ್ರಿ ಇದು ಡಿಪ್ಲೊಮಾ ಪಾಸ್ ಆದ ಅರ್ಜಿಗಳು ಸಲ್ಲಿಸಬಹುದಾಗಿದೆ. ಫ್ರೆಂಡ್ಸ್, ಯಾರು ಇಂಟ್ರೆಸ್ಟ್ ಇದ್ದಾರೋ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ನೇರ ನೇಮಕಾತಿಗಿದೆ. ಇನ್ನು ಅರ್ಜಿಗಳು ಸ್ಟೇಟ್ ಡಾಟ್ ಇದು ಸ್ಟಾರ್ಟ್ ಆಗಿಲ್ಲ, ಅದು ಸ್ಟಾರ್ಟ್ ಆದ್ಮೇಲೆ ಹೇಳ್ತೀನಿ, ಒಂದು ವೀಡಿಯೋ ಮಾಡ್ತೀನಿ. ಇಲ್ಲಿ ಹುದ್ದೆಯ ವೇತನ ಮತ್ತು ಶ್ರೇಣಿ ಕೊಟ್ಟಿದ್ದಾರೆ, ಇಲ್ಲಿ ಪಿಂಚಣಿ ಸೌಲಭ್ಯ ಕೊಟ್ಟಿದ್ದಾರೆ, ಈಗ ಹಾಗೆ ಎಲ್ಲವನ್ನು ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಏಜ್ ಲಿಮಿಟ್ ಕೂಡ ಕೊಟ್ಟಿದ್ದಾರೆ. ನೀವು ಕರೆಕ್ಟಾಗಿ ನೋಡ್ಕೊಂತ ನೀವು ಅರ್ಜಿ ಸಲ್ಲಿಸೋದಕ್ಕಿಂತ ಮುಂಚೆ ನೋಟಿಫಿಕೇಶನ್ ಒಂದ್ಸಾರಿ ಸರಿಯಾಗಿ ಓದ್ಕೊಳ್ಳಿ, ಓದ್ಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಫ್ರೆಂಡ್ಸ್, ಇದೇ ವೆಬ್ಸೈಟಲ್ಲಿ ಅಪ್ಲಿಕೇಶನ್ 26 ಸ್ಟಾರ್ಟಿಂಗ್ ಮತ್ತೊಂದು ಲಿಂಕ್ ಭಾರತಗಳಿಗೆ, ಅಲ್ಲಿ ನೇರವಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆನಾ? ಓಕೆ ಫ್ರೆಂಡ್ಸ್, ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.